ಸರಿಯಾಗಿ ಚೆಕ್ ಮಾಡ್ರಿ, ಅರ್ಜೆಂಟಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಹೇಳಿರೋದು ಬಾಳೆ ಗದ್ದೆನ ಊರಿಗೆ ಸಕಲೇಶ್ಪುರದ ಹತ್ರ. ಇಲ್ಲ ಸರ್, ಕರೆಕ್ಟಾಗಿ ಚೆಕ್ ಮಾಡಿದ್ದೀನಿ. ಚಂದ್ರಿಕಾ ಅದಕ್ಕೆ ಇಲ್ಲಿನ ಅಕೌಂಟ್ಗೆ ದುಡ್ಡು ಕಳ್ಸ್ಯಾರ? ಚೆಕ್ ಕಳ್ಸಿದೆ ಸರ್, 2-3 ತಿಂಗಳ ಹಿಂದೆ. ಜುಲೈ 22 ತಾರೀಕು ನಮ್ಮ ಕಂಪ್ನಿ ಅಕೌಂಟಿಂದ 2.5 ಲಕ್ಷ ರೂಪಾಯಿ ಡೆಬಿಟ್ ಆಗಿದೆ. ಆಮೇಲೆ ಆಗಸ್ಟ್ 5 ತಾರೀಕು 1.5 ಲಕ್ಷ ರೂಪಾಯಿ ಕ್ರೆಡಿಟ್ ಆಗಿದೆ ಸರ್. ಮೊನ್ನೆ ಸೆಪ್ಟೆಂಬರ್ 6 ತಾರೀಕು ಪುನಃ 50,000 ಕಳ್ಸಿದ್ದಾರೆ ಸರ್. ಯಾರ ಹೆಸರಿಗೆ ಕ್ರೆಡಿಟ್ ಆಗಿದೆ? ಅದೇನ ಗ್ರೀನ್ ವ್ಯೂ ಹೋಮ್ ಅಂತ ಇದೆ, ಅದು ಹೋಮ್ ಸ್ಟೇನೋ ಇಲ್ಲ ಎಸ್ಟೇಟ್ ಇರಬೇಕು ಸರ್. ಅಡ್ರೆಸ್ ಹೇಳ್ತೀರಾ? 1 ನಿಮಿಷ ಸರ್. ಹಾಂ ಹೇಳಿ. ಸಾಕು, ಥ್ಯಾಂಕ್ ಯು. ಓಕೆ ಸರ್. ಏನಂತೆ, ಚಂದ್ರಕಿತ್ಗೆ ದುಡ್ಡು ಕಳಿಸಿದಾರಂತ? ಯಾರಿಗೆ, ಎಲ್ಲಿ ಕಳಿಸಿದಾರಂತೆ? ಅದೇ ಅರ್ಥ ಆಗ್ತಿಲ್ಲ. ಏನಾದರೂ ಆಗಲಿ ಫಸ್ಟ್ ಈ ಅಡ್ರೆಸ್ಗೆ ಹೋಗೋಣ. ಗೌತಮ್ ಅಣ್ಣ ಅಲ್ಲಿ ಇದನ್ನು ನೋಡೋಣ. ಚಂದ್ರಕಿತ್ಗೆ ಅವ್ರು ಇಲ್ಲಿ ದುಡ್ಡು ಕಳಿಸಿದಾರಂತ? ಫಸ್ಟ್ ಈ ಅಡ್ರೆಸ್ ಎಲ್ಲಿದೆ ನೋಡೋಣ ಬಾ. ಸರಿ. ಸೈಲೆಂಟ್ ಆಗಿದೆ. ಅಣ್ಣ, ಡೋರ್ ಓಪನ್ ಇದೆ, ಒಳಗೆ ಹೋಗಿ ಚೆಕ್ ಮಾಡೋಣ. ಹಲೋ, ಯಾರಾದರೂ ಇದ್ದೀರಾ? ಹಲೋ, ದೊಡ್ಡ ಮನೆ, ಡೋರ್ ಓಪನ್ ಆಗಿದೆ, ಯಾರು ಕಾಣ್ತಿಲ್ಲ. ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಖಿಲ್. ಹಾ, ಯಾರೋ ಇದ್ದಾರೆ, ಆದ್ರೆ ಈಗ ಕಾಣ್ತಾ ಇಲ್ಲ. ಬಹುಶಃ ತೋಟದ ಕಡೆ ಹೋಗಿರ್ಬೇಕು. ಆದ್ರೂ ಇದ್ಯಾಕೋ ನಾರ್ಮಲ್ ಆಗಿದೆ ಅಂತ ನಂಗೆ ಅನಿಸ್ತಾ ಇಲ್ಲಣ. ಇಷ್ಟು ದೊಡ್ಡ ಮನೆನ ಹೀಗೆ ಒಂಟಿಯಾಗಿ ಬಿಟ್ಟೋಗಿದಾರೆ ಅಂದ್ರೆ ಏನೋ ವಿಚಿತ್ರ ಅನಿಸ್ತಾ ಇದೆ. ಅದು ನಂಗೆ ವಿಚಿತ್ರ ಅನಿಸ್ತಾ ಇಲ್ಲ, ಚಂದ್ರಿಕಾ ಅದಕ್ಕೆ ಈ ಮನೆಗೆ ದುಡ್ಡು ಕಳಿಸ್ತಾ ಇದ್ದಾರೆ, ಅದು ವಿಚಿತ್ರ ಅನಿಸ್ತಾ ಇದೆ. ಅದು 2-3 ತಿಂಗಳಲ್ಲಿ 4.5 ಲಕ್ಷ ರೂಪಾಯಿ. ಅಷ್ಟೊಂದು ದುಡ್ಡು ಇಲ್ಲಿಗೆ ಕಳಿಸಿದ್ರು? ಈ ಕಡೆ ನಮ್ಗೆ ಯಾವ ಕ್ಲೈಂಟ್ಸು ಇಲ್ಲ, ಅಪ್ಪ ಆಗಲಿ ನಾವಾಗಲಿ ಈ ಕಡೆ ಬರೋದೇ ಇಲ್ಲ. ಇಲ್ಲಿ ನಮ್ಗೆ ಯಾವ ಕಾಂಟ್ಯಾಕ್ಟ್ಸು ಇಲ್ಲ. ಚಂದ್ರಿಕಾ ಅದಕ್ಕೆ ಪರಿಚಯದವ್ರು ಯಾರಾದರೂ ಇರ್ಬೋದಾ?
ಅಂದ್ರೆ ಅವರ ರಿಲೇಟಿವ್ಸ್ ಸಂಬಂಧಿಕರು ಯಾರಾದರೂ ಇದ್ದಿದ್ರೆ ಚಂದ್ರಿಕಾ ಅದಕ್ಕೆ ನಮಗೆ ಹೇಳಿರೋ ಅವರು ನಮಗೆ ಹೇಳದೆ ಅವರಗವರು ಅಷ್ಟೊಂದು ದುಡ್ಡು ಯಾಕೆ ಕೊಡ್ತಾರೆ ನಮಗೆ ಯಾರಿಗೂ ಹೇಳದೆ ಅಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನೋ ಇದೆ ಅಂದ್ರೆ ಇದಕ್ಕೂ ಗೌತಮಣ್ಣ ಇಲ್ಲಿ ಇರೋದಕ್ಕೂ ಏನಾದರೂ ಲಿಂಕ್ ಇದೆ ಅನ್ಸುತ್ತಾ ಸಾರಿ ನನಗೆ ಅರ್ಥ ಆಗಲಿಲ್ಲ ಅಂದ್ರೆ ಗೌತಮಣ್ಣ ಇಲ್ಲಿ ಬರೋದಕ್ಕೂ ಚಂದ್ರಿಕಾಕ್ಕೆ ಇಲ್ಲಿನ ಬ್ಯಾಂಕಿಗೆ ದುಡ್ಡು ಕಳಿಸೋದಕ್ಕೂ ಏನು ಸಂಬಂಧ ಅಂತ ಓಕೆ ಚಂದ್ರಿಕಾಕ್ಕೆ ಅಥವಾ ಗೌತಮಣ್ಣನಿಗೆ ಪರಿಚಯದವರು ಇಲ್ಲಿ ಇರಬಹುದು ಅದಕ್ಕೆ ದುಡ್ಡು ಕಳಿಸಿರಬಹುದು ಅಥವಾ ಇಬ್ಬರಿಗೂ ಬೇಕಾದವರು ಇಲ್ಲಿ ಇರಬಹುದಲ್ಲ ಹಾಗಿದ್ರೆ ಗೌತಮಣ್ಣ ಸೀಕ್ರೆಟ್ ಆಗಿ ಯಾರಿಗೂ ಹೇಳದೆ ಯಾಕೆ ಇಲ್ಲಿ ಬರಬೇಕಿತ್ತು ಚಂದ್ರಿಕಾಕ್ಕೆ ಹೇಳಿ ಬರಬಹುದಿತ್ತಲ್ವಾ ಚಂದ್ರಿಕಾಕ್ಕೆ ಇಲ್ಲಿ ದುಡ್ಡು ಕಳಿಸ್ತಾ ಇರೋದು ಗೌತಮಣ್ಣನಿಗೆ ಗೊತ್ತಿದೆಯೋ ಅಲ್ವೋ ಮತ್ತೆ ಅವನು ಯಾಕೆ ಇಲ್ಲಿಗೆ ಬಂದ ಸರ್ ಕಾಡಲ್ಲಿ ಅವನೊಬ್ಬನೇ ಓಡ್ತಿದ್ದಾನೆ ಅವನ ಜೊತೆ ಬಂದವರು ಯಾರು ಕಾಣ್ತಿಲ್ಲ ಸರ್ ಅವನಿಗೆ ರಾಧಿಕಾ ಸಿಕ್ಕಿಲ್ಲ ಅವನು ರಾಧಿಕಾನೇ ಹುಡುಕ್ತಾ ಇರೋದು ಸದ್ಯ ಸರ್ ಅದೊಂದು ಒಳ್ಳೇದಾಯ್ತು ಬನ್ನಿ ಸರ್ ಹೋಗೋಣ ಮೇನ್ ರೋಡಲ್ಲಿ ಹುಡ್ಕೋಣ ಅವ್ರಿಗೆ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗು ಅಂತ ಹೇಳಿದ್ದಾಳೆ ಮೇನ್ ರೋಡಲ್ಲಿ ಇರ್ಬೋದು ಅಲ್ಲೇ ಹುಡ್ಕೋಣ ಸರ್ ಪಾಪ ಎಳೆ ಜೀವ ಅದು ಅದಕ್ಕೆ ಏನು ಗೊತ್ತಾಗುತ್ತೆ ಯಾವ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ ಅವ್ರು ಎಲ್ಲಿದ್ರು ಪರವಾಗಿಲ್ಲ ಸರ್ ಆದರೆ ಈ ಗನ್ಸನ್ ಕೈನಲ್ಲಿ ಮಾತ್ರ ಸಿಗಬಾರ್ದು ಅವನ ಕೈಗೆ ಸಿಕ್ಕರೆ ಡೇಂಜರ್ ಸರ್ ಅವನ ಕೈಗೆ ಸಿಕ್ಕಿದ್ರೂ ಪರವಾಗಿಲ್ಲ ಆದರೆ ಆ ರಾಕ್ಷಸಿ ಕೈಗೆ ಮಾತ್ರ ಸಿಗಬಾರ್ದು ಆ ರಾಕ್ಷಸಿ ಏನು ಮಾಡೋದಕ್ಕೂ ಹೆಸಳಲ್ಲ 7 ವರ್ಷ ನನ್ನನ್ನು ಸತಾಯಿಸಿದಾನೆ ನನ್ನ ಮಗಳು ಹುಟ್ಟಿದಾಳೆ ಎಲ್ಲೋ ಜೀವಂತವಾಗಿದ್ದಾಳೆ ಅನ್ನೋದು ಬಿಟ್ಟರೆ ನನಗೆ ನೀನು ಹೇಳಿಲ್ಲ ಅವಳನ್ನು ನೋಡೋದಕ್ಕೂ ಬಿಟ್ಟಿಲ್ಲ ಅವಳು ಮಾತು ಕೇಳೋದಕ್ಕೂ ಅವಕಾಶ ಕೊಟ್ಟಿಲ್ಲ ಆ ಚಂಡಾಲಿ ರಾಧಿಕಾನ ತನ್ನ ಆಟದ ವಸ್ತು ಮಾಡಿಕೊಂಡಿದ್ದಾಳೆ ಎಳೆ ಮಗುವನ್ನ ಅಡ್ಡ ಹಿಡ್ಕೊಂಡು ನನ್ನ ಜೊತೆ ಯುದ್ಧ ಮಾಡ್ತಾ ಇದ್ದಾಳೆ ಅವಳು ನನ್ನ ಕೈ ಕಟ್ಟಾಕಿದ್ದಾಳೆ ರಾಧಿಕಾ ಅವನ ಕೈಗೆ ಸಿಕ್ಕಿದ್ರೂ ಪರವಾಗಿಲ್ಲ ಆದರೆ ಚಂದ್ರಿಕನ ಕೈಗೆ ಮಾತ್ರ ಸಿಗಬಾರ್ದು ರಾಧಿಕಾ ನನ್ನ ಕೈಗೆ ಸಿಕ್ಕಿದ್ರೆ ಸರಿ ಅವಳು ಏನಾದರೂ ಸಿಗ್ಲಿಲ್ಲ ಅಂದ್ರೆ ಅಕಸ್ಮಾತ್ ಆಗ ಅವಳು ಏನಾದರೂ ಗೌತಮ್ ಕೈಗೆ ಸಿಕ್ಕಿದ್ರೆ ಅವಳು ಏನಾದರೂ ಅವನಿಗೆ ಸಿಕ್ಕಿದ್ರೆ ಇನ್ನೇನು ಇರುತ್ತೆ ಮಾತಾಡಕ್ಕೆ ಅಲ್ಲಿಗೆ ನನ್ನ ಕತೆ ಮುಗೀತು ಅಂತಾನೆ ಆ ಕ್ಷಣಕ್ಕೆ ನನ್ನ ಸಮಾಧಿ ಆಯ್ತು ಅಂತಾನೆ ಅರ್ಥ ಅಂದ್ರೆ ನಾನು ಇಷ್ಟು ವರ್ಷ ಮಾಡಿದ ಹೋರಾಟ ಪಟ್ಟಿದ ಕಷ್ಟ ಎಲ್ಲ ವೇಸ್ಟ್ ನೋ ಸಾಧ್ಯನೇ ಇಲ್ಲ ಅಕಸ್ಮಾತ್ ರಾಧಿಕಾ ಗೌತಮ್ ಕೈಗೆ ಸಿಕ್ಕಿದ್ರೆ ಕತೆ ಮುಗಿಯೋದು ನಂದಲ್ಲ ಗೌತಮ್ ಆ ಗೌತಮ್ ಉಳಿಯಲ್ಲ ರಾಧಿಕಾನು ಉಳಿಯಲ್ಲ ಅವರಿಬ್ರು ಜೀವಂತವಾಗಿ ಮನೆಗೆ ಸೇರಲ್ಲ ಆದ್ರೆ ಮನೆಯವ್ರು ಯಾರಿಗೂ ರಾಧಿಕನ ಬಗ್ಗೆ ಗೊತ್ತಾಗಬಾರ್ದು ಸಿದ್ಧಾರ್ಥ ಆಗ್ಲಿ ಅಖಿಲ್ ಆಗ್ಲಿ ಅವ್ರಿಗೊಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಸಾಕು ಅಕಸ್ಮಾತ್ ಆ ಸಿದ್ಧಾರ್ಥಿಗೆ ಡೌಟ್ ಬಂದ್ರೆ ಮುಗೀತು ನನ್ನ ಜೀವನ ಇನ್ನೂ ಕಷ್ಟ ಆಗುತ್ತೆ ಹೇಗಿದನ್ನೆಲ್ಲ ನಿಭಾಯಿಸೋದು ಇದೆಲ್ಲ ಆಗಿದ್ದು ಆ ಸನ್ನಿಧಿ ಗೌತಮ್ ಇಂದಾನೆ ಇದೇನಿದು ಸಿದ್ಧಾರ್ಥ್ ಕಾಲ್ ಮಾಡ್ತಿದ್ದಾನೆ ಅವನು ಆಫೀಸಿಗೆ ಹೋಗಿಲ್ಲ ಗೌತಮ್ಗೋಸ್ಕರ ಏನಾದರೂ ಹುಡುಕ್ತಿದ್ದಾನ ಹಲೋ ಸಿದ್ಧಾರ್ಥ್ ನಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಗೌತಮ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಆದರೆ ರಾತ್ರಿನೇ ಹೊರಟು ಸಕಲೇಶ್ಪುರಕ್ಕೆ ಬಂದ್ವಿ ಅಂತ ಗೊತ್ತಾಯ್ತು ನಾವು ಹುಡುಕೊಂಡು ಇಲ್ಲಿಗೆ ಬಂದ್ವಿ ಹಲೋ ಹಲೋ ಅದಕ್ಕೆ ಹಲೋ 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 ಅದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಕೇಳಿಸ್ತಾ ಇದೆಯಾ ಸಕಲೇಶ್ಪುರನ ಓ ಮೈ ಗಾಡ್ ಸಕಲೇಶ್ಪುರ ಅಲ್ಲ ಅದಕ್ಕೆ ಸಕಲೇಶ್ಪುರದಲ್ಲಿರೋ ಬಾಳೆಗದ್ದೆ ಇಲ್ಲೇ ಹತ್ರದಲ್ಲಿ ಕಬಿನ್ ಗದ್ದೆ ಇದೆ ಅದರಲ್ಲಿರೋ ಎಸ್ಟೇಟು ಗೌತಮ್ ನಿಮಗೆ ಸಿಕ್ಕಿದ್ರಾ ಅವರಲ್ಲಿದ್ದಾರಾ
ನಾನು ಇವಾಗ ಅಲ್ಲಿಗೆ ಹೊರಟಿದೆ. ಅದೇ ನಮ್ಮ ಆಫೀಸಿಗೆ ಕಾರ್ನ ಬಾಡಿಗೆ ಕೊಡಕ್ಕೆ ಬರ್ತಾನಲ್ಲ ಅವನು ಹೇಳ್ದ ಗೌತಮ್ ಸಕಲೇಶ್ಪುರಕ್ಕೆ ಹೋಗಿದ್ದಾನೆ ಅಂತ. ಅವ್ರೇನಾದರೂ ನಿಮಗೆ ಸಿಕ್ಕಿದ್ರ? ಗೌತಮ್ ಅಣ್ಣ ಇಲ್ಲ, ಅವನು ನೋಡಿದವರು ಯಾರೂ ಇಲ್ಲ. ಅದಕ್ಕೆ ಇಲ್ಲಿ ಯಾರಿದ್ದಾರೆ ಅದಕ್ಕೆ ನಿಮಗೆ ಗೊತ್ತಾ? ಗೌತಮ್ ಅಣ್ಣ ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಇಲ್ವಲ್ಲ, ನನಗೆ ಗೊತ್ತಿಲ್ಲ. ನಾನು ಆ ಊರಿನ ಹೆಸರು ಕೇಳ್ತಾರದೇ ಇದೇ ಫಸ್ಟ್ ಟೈಮ್. ನಿಮಗೆ ಗೊತ್ತಿಲ್ವಾ? ಮತ್ತೆ ನೀವು ಯಾರಿಗೋ ದುಡ್ಡು ಕಳಿಸಿದೀರಾ ಇಲ್ಲಿ? ಬಾಳೆಗದಲ್ಲಿರೋ ಬ್ರಾಂಚ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದಿರಾ? ಹಾಗಿದ್ರೆ ನೀವು ಕಳಿಸಿರೋದಲ್ವಾ? ನಾನು ಆಫೀಸಿಗೆ ಫೋನ್ ಮಾಡಿ ವಿಚಾರಿಸಿದೆ, ಶಿವಕುಮಾರು ಲಾಸ್ಟ್ 3 ಮಂತ್ಸಿಂದ ಯಾರ್ಯಾರಿಗೆ ದುಡ್ಡು ಹೋಗಿದೆ, ಯಾರಿಂದ ದುಡ್ಡು ಬಂದಿದೆ ಅಂತ ವಿಚಾರಿಸ್ದಂಗೆ ಹೇಳಿದ್ರು. ಲಾಸ್ಟ್ ಜುಲೈಯಿಂದ ಅಲ್ಲಿ ತನಕ ನಿಮ್ಮ ಅಕೌಂಟಿಂದ 3 ಸಲ ದುಡ್ಡು ಟ್ರಾನ್ಸ್ಫರ್ ಆಗಿದೆ. ರೀಸೆಂಟಾಗಿ ಮೊನ್ನೆ ತಾನೇ ನೀವು 50,000 ದುಡ್ಡು ಕಳಿಸಿದ್ದೀರಾ? ಅದಕ್ಕೆ ಇಲ್ಲಿ ಯಾರಿದ್ದಾರೆ? ಏನ್ ಮಾಡೋದು? ಯಾರ ಫೋನು ಕನೆಕ್ಟೇ ಆಗ್ತಾ ಇಲ್ಲ, ಅವ್ರು ಎಲ್ಲಿದ್ದಾರೆ ಅಂತಾನೂ ಕರೆಕ್ಟಾಗಿ ಗೊತ್ತಿಲ್ಲ. ಮಾವ ಕೇಳಿದ್ರೆ ಏನ್ ಹೇಳೋದು? ಸುಳ್ಳು ಹೇಳೋದಕ್ಕಿಂತ ನಿಜ ಹೇಳೋದೇ ಬೆಟರ್ ಅಲ್ವಾ? ಅಕಸ್ಮಾತ್ ಅಕ್ಕ ಏನಾದರೂ ಅಂಜಲಿ ಅಥವಾ ಸನ್ನಿಧಿನ ಕಿಡ್ನಾಪ್ ಮಾಡಿದ್ರೆ, ಅಥವಾ ಗೌತಮ್ ಮಾವ ದೊಡ್ಡಕ್ಕೇನಾದ್ರೂ ತೊಂದರೆ ಮಾಡಿದ್ರೆ, ಈ ಸಿದ್ಧಾರ್ಥ ಅಖಿಲ್ ಎಲ್ಲಿ ಹೋಗಿದ್ದಾರೆ ಅಂತಲೂ ಗೊತ್ತಿಲ್ಲ. ಅವರು ಗೌತಮ್ ಮಾವನ ಹುಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಆಗಿತ್ತು ಅಕ್ಕ ಇಂದಾನೆ, ಅವಳು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ? ಇಷ್ಟು ದಿನ ಅವಳ ತಲೆ ಸೂಪರ್ ಕಂಪ್ಯೂಟರ್ ಅಂತ ಅನ್ಕೊಂಡಿದ್ದೆ. ಇದು ಸೂಪರ್ ಕಂಪ್ಯೂಟರ್ ಅಲ್ಲ, ಕೆಟ್ಟ ಹೋಗಿರೋ ಕಂಪ್ಯೂಟರ್. ಅವಳ ತಲೆಯಲ್ಲಿರೋದೆಲ್ಲ ಬರೀ ವೈರಸ್ಗಳು, ಕೆಟ್ಟ ಕೆಟ್ಟ ಕ್ರಿಮಿನಲ್ ಐಡಿಯಾಸ್. ದೊಡ್ಡಕ್ಕಂಗೆ ಇಷ್ಟೊಂದು ಮೋಸ ಮಾಡಿದ್ದಾಳೆ ಅಂದರೆ ಇನ್ನು ನಮ್ಮನ್ನೆಲ್ಲ ಸುಮ್ಮನೆ ಬಿಡ್ತಾಳ? ಮಾವಂಗೆ ಇವಳ ಬಗ್ಗೆ ಎಲ್ಲ ವಿಷಯನೂ ಹೇಳಬೇಕು. ಬೇಡ, ದೊಡ್ಡಕ್ಕ ಸಿಗೋವರೆಗೂ ನಾನು ಸುಮ್ಮನೆ ಇರೋದು ವಾಸಿ. ಇಲ್ಲ ಸಿದ್ಧಾರ್ಥ, ಗಾಡ್ ಪ್ರಾಮಿಸ್, ನನಗೇನೋ ಗೊತ್ತಿಲ್ಲ. ನನಗೆ ಆ ಊರಲ್ಲಿ ಪರಿಚಯದವ್ರು ಯಾರೂ ಇಲ್ಲ. ನೀನು ಏನು ಹೇಳ್ತಿದೆ ಅನ್ನೋ ನನಗೊಂದು ಅರ್ಥ ಆಗ್ತಿಲ್ಲ. 4.5 ಲಕ್ಷನ ಅದು ನಾನು ಕೊಟ್ಟಿರೋದ? ನಾನು ಯಾಕೆ ಅಷ್ಟೊಂದು ದುಡ್ಡು ಕೊಡಲಿ? ಅದು ಅಲ್ಲದೆ ನನಗೆ ಆ ಊರು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ. ಅದಕ್ಕೆ ನೀವು ನೋಡಿದ್ರೆ ದುಡ್ಡು ಕಳಿಸಿದಾರ? ಗೌತಮ್ ಅಣ್ಣ ಯಾರಿಗೂ ಹೇಳದೆ ಕೇಳದೆ ಇಲ್ಲಿ ಬಂದಿದ್ದಾನೆ. ಇಲ್ಲಿ ಮನೇಲಿ ಯಾರೂ ಇಲ್ಲ, ಗೌತಮ್ ಅಣ್ಣನೂ ಕಾಣ್ತಾ ಇಲ್ಲ. ಏನದಕ್ಕೆ ಇದೆಲ್ಲ ಸಿದ್ಧಾರ್ಥ? ನನಗೂ ಏನೂ ಗೊತ್ತಿಲ್ಲ. ನಾನು ಯಾರಿಗೂ ಅಷ್ಟೊಂದು ದುಡ್ಡು ಕೊಟ್ಟಿಲ್ಲ,
ಮತ್ತೆ ಅವ್ರಿಗೆ ಚೆಕ್ ಕೊಟ್ಟವ್ರು ಯಾರು ನಿಮಗೆ ಗೊತ್ತಿಲ್ಲದೆ ಇರಕ್ಕೆ ಹೇಗೆ ಸಾಧ್ಯ ಅದಕ್ಕೆ ನಿಮ್ಮ ಸೈನ್ ಇಲ್ಲದೆ ಚೆಕ್ ಕ್ಲಿಯರ್ ಆಗಲ್ಲ ಅಯ್ಯೋ ನನ್ನ ಚೆಕ್ನ ಗೌತಮ್ ಮಾವ ಅಖಿಲ್ ಎಲ್ಲರೂ ಉಪಯೋಗಿಸ್ತಾರೆ ಅವರಲ್ಲೇ ಯಾರೋ ಒಬ್ರು ಕಳಿಸಿರ್ಬೋದಲ್ವಾ ಸಿದ್ಧಾರ್ಥ್ ಹಾಗಿದ್ರೆ ಗೌತಮ್ ಅಣ್ಣ ನಿಮ್ಮ ಹತ್ರ ದುಡ್ಡು ಕೇಳಿದ್ನಾ ಯಾಕೆ ಏನು ಅಂತ ಹೇಳಿಲ್ವಾ ಇಲ್ಲ ಸಿದ್ಧಾರ್ಥ್ ಅವ್ರು ಕೇಳೋಕ್ಕೂ ಮೊದಲೇ ನಾನು ಕೊಟ್ಬಿಡ್ತೀನಿ ಗೌತಮ್ ಎಷ್ಟು ಸೆನ್ಸಿಟಿವ್ ಅಂತ ನಿನಗೆ ಗೊತ್ತಿಲ್ವಾ ಪಾಪ ಹೆಂಡತಿ ಎದುರು ನಿಂತು ದುಡ್ಡು ಕೇಳಕ್ಕೆ ಅವ್ರಿಗೂ ಸಂಕೋಚ ಆಗುತ್ತೆ ಅದಕ್ಕೆ ಇಡೀ ಚೆಕ್ ಬುಕ್ನ ಸೈನ್ ಮಾಡಿ ಅವ್ರಿಗೆ ಕೊಟ್ಬಿಡ್ತೀನಿ ಅವ್ರಿಗೆ ಬೇಕಾದಾಗ ಡ್ರಾ ಮಾಡ್ಕೋತಾರೆ ಹಾಗಿದ್ರೆ ಗೌತಮ್ ಅಣ್ಣ ಇಲ್ಲಿ ದುಡ್ಡು ಕಳಿಸ್ಯಾನ ನನಗೆ ಗೊತ್ತಿಲ್ಲ ಸಿದ್ಧಾರ್ಥ್ ನೀನು ಗೌತಮ್ನೇ ಕೇಳಬೇಕು ನನಗೆ ಈ ವಿಷಯ ಗೊತ್ತಾಗ್ತಿರೋದು ನೀನು ಹೇಳಿದ್ಮೇಲೇ ನೀವೀಗ ಎಲ್ಲಿದ್ದೀರಾ ಯಾವ ಊರದು ಗೌತಮ್ ಈಗ ಅಲ್ಲೇ ಇದ್ದಾರಾ ನಾವು ಇಲ್ಲೇ ಇದೀವಿ ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಹೊರಡ್ತೀವಿ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ ನನಗೀಗ ಏನು ಹೇಳಬೇಕನ್ನೋ ತೋಚ್ತಾ ಇಲ್ಲ ನನಗೂ ಅಷ್ಟೇ ಸಿದ್ಧಾರ್ಥ್ ತುಂಬ ಟೆನ್ಷನ್ ಆಗ್ತಿದೆ ಏನೇ ವಿಷಯ ಇದ್ರೂ ನನಗೆ ಕಾಲ್ ಮಾಡು ನೋಡು ಗೌತಮಿಗೆ ಮಾತ್ರ ಏನೂ ಆಗಬಾರ್ದು ಅವರು ಸೇಫ್ ಆಗಿರಬೇಕು ನಾನು ಅಲ್ಲಿಗೆ ಬರ್ತೀನಿ ಎಲ್ಲರೂ ಸೇರಿ ಒಟ್ಟಿಗೆ ಹುಡ್ಕೋಣ ಅದಕ್ಕೆ ನೀವು ಇಲ್ಲಿ ಬರೋದು ಬೇಡ ಅದಕ್ಕೆ ಅವ್ನಿಗೇನು ಆಗಲ್ಲ ನಾವು ನೋಡ್ಕೋತೀವಿ ಅವ್ನು ಎಲ್ಲಿದಂತ ನಾವು ಹುಡುಕ್ತೀವಿ ಸರಿ ಸಿದ್ಧಾರ್ಥ್ ಕೇರ್ಫುಲ್ ಆಗಿರಿ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಸರಿ ಅದಕ್ಕೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಬಾಳೆ ಕತ್ತೆಗೆ ಹೋದ್ರ ಆ ಮುರ್ಗ ಎಲ್ಲಿ ಅವನಲ್ಲಿಲ್ವಾ ಮತ್ ಎಲ್ಲಿ ಹೋದ ಗೌತಮ್ ರಾಧಿಕಾ ರಾಧಿಕಾ ಇಲ್ಲ ಗೌತಮ್ ರಾಧಿಕನ ಹುಡುಕ್ತಿದ್ದಾನೆ ಮುರ್ಗ ಅವನು ಕೂಡ ಅವಳನ್ನ ಹುಡುಕ್ತಿದ್ದಾನೆ ಅಂದ್ರೆ ಇಬ್ರು ಒಂದೇ ಕಾಡಲ್ಲಿ ರಾಧಕನ ಹುಡುಕ್ತಿದ್ದಾರೆ ಅವರಿಬ್ರು ಹೋದ್ಮೇಲೆ ಇವ್ರ ಮನೆಗೆ ಹೋಗಿದಾರ ಗಾಡ್ ಈಗೇನಾದ್ರೂ ಅವರಿಬ್ರು ಮತ್ತೆ ವಾಪಸ್ ಮನೆಗೆ ಬಂದ್ರೆ ರಾಧಿಕಾ ಅವ್ರಿಗೆ ಸಿಕ್ಕಿದ್ರೆ ಇಲ್ಲ ಮುರುಘಾಲತಾ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ಖಂಡಿತವಾಗ್ಲೂ ಸಿದ್ಧಾರ್ಥ ಅವನಿಗೆ ಒಡೆದೇ ಬಾಯಿ ಬಿಡಿಸ್ತಾನೆ ರಾಧಿಕಾ ಏನಾದರೂ ಗೌತಮ್ ಕೈಗೆ ಸಿಕ್ಕಿದ್ರೆ ಅವನ ಎಲ್ಲ ವಿಷಯನೂ ಹೇಳ್ಬಿಡ್ತಾನ ಗಾಡ್ ಸರಿಯಾಗೆ ಸಿಕ್ಕಾಕೊಂಡೆ ಬೇಡ ಸಾಕಮ್ಮ ನೀನು ಕೂತ್ಕೊಂಡು ಊಟ ಮಾಡು ನನಗೆ ಹಸಿವಿಲ್ಲ ಮಾವ ನಾನು ಆಮೇಲೆ ಊಟ ಮಾಡ್ತೇನೆ ಸನ್ನಿಧಿ ಅಂಜಲಿ ಎಲ್ಲೋದ್ರು ಅವರು ಶಾಪಿಂಗ್ ಹೋಗಿದ್ದಾರೆ ಮಾವ ಚಂದ್ರಿಕಾ ಎಲ್ಲಿ ಅವಳು ಆಫೀಸ್ಗೆ ಹೋದ್ಲು ಮೇ ಬಿ ಗೌತಮ್ ಮಾವನ ಹುಡ್ಕೊಂಡು ಹೋದ್ಲು ಅಂತ ಅನ್ಸುತ್ತೆ ಅವಳಿಗೆ ಫೋನ್ ಮಾಡಿದ್ಯಾ ಇಲ್ಲ ಮಾವ ಫೋನ್ ಮಾಡಲಿಲ್ಲ ಈ ಸಿದ್ಧಾರ್ಥ ಅಖಿಲ್ ಯಾರಾದರೂ ಫೋನ್ ಮಾಡಿದ್ರ ಗೌತಮ್ ಎಲ್ಲಿ ಹೋಗಿದ್ದಾರೆ ಅಂತ ಏನಾದರೂ ಹೇಳಿದ್ರ ಇಲ್ಲ ಮಾವ ಅವರು ಫೋನ್ ಮಾಡಲಿಲ್ಲ ಅವರು ಗೌತಮ್ ಮಾವನ ಹುಡುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮೇ ಬಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾದ ತಕ್ಷಣ ಫೋನ್ ಮಾಡ್ತಾರೆ ಇಲ್ಲ ಕಿಶೋರ್ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಕಸ್ಮಾತಾಗಿ ನಾವೇನಾದರೂ ಸಿಕ್ಕಾಕೊಂಡ್ರೆ ಪರ್ಮನೆಂಟಾಗಿ ಜೈಲಲ್ಲಿರೋದು ಗ್ಯಾರಂಟಿ ಈಗ ನೀನು ಎಲ್ಲಿದೆಯಾ ನಾನು ಅರ್ಧ ದಾರಿ ತಲುಪಿದ್ದೀನಿ ಇನ್ನು ಒಂದು ಗಂಟೆಯಲ್ಲಿ ಬಾಳೆಗದ್ದೆ ತಲುಪ್ತೀನಿ
ಸಿದ್ಧಾರ್ಥ್ ಅಖಿಲ್ ಕೂಡ ಆಲ್ರೆಡಿ ಅಲ್ಲಿದ್ದಾರೆ. ನಾನೇ ಅವ್ರಿಗೆ ದುಡ್ಡು ಕಳಿಸಿದ್ದೀನಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದೆ. ಹೇಗೋ ಗೌತಮ್ ಹೆಸರು ಹೇಳಿ ತಪ್ಪಿಸ್ಕೊಂಡಿದ್ದೀನಿ. ಆ ಗೌತಮ್ ರಾಧಿಕಾ ಸಿಕ್ಕಿದ್ರೆ ಏನ್ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಆ ಮುರ್ಗ ಏನ್ ಮಾಡ್ತಿದ್ದೇನೆ ಅಂತಾನೂ ಗೊತ್ತಿಲ್ಲ. ಆ ಹೆಂಗಸು ಎಲ್ಲಿ ಹೋಗಿದ್ದಾಳೆ ಅಂತಾನೂ ಗೊತ್ತಿಲ್ಲ. ರಾಧಿಕಾ ಕೂಡ ತಪ್ಪಿಸ್ಕೊಂಡಿದ್ದಾಳೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಿಶೋರ್. ಯಾರನ್ನ ಅಂತ ಮ್ಯಾನೇಜ್ ಮಾಡ್ಲಿ? ಗೌತಮ್ನ ಹುಡುಕ್ಲ ಅಥವಾ ರಾಧಿಕನ ಹುಡುಕ್ಲ? ಈ ಸಿದ್ಧಾರ್ಥ ಅಖಿಲ್ನ ಹೇಗೆ ಮ್ಯಾನೇಜ್ ಮಾಡ್ಲಿ? ಗೌತಮ್ ಸಿಗೋ ತನಕ ಅವ್ರು ವಾಪಸ್ ಹೋಗಲ್ಲ. ಅವ್ರನ್ನ ನಾನು ಹೇಗೆ ನಿಭಾಯಿಸ್ಲಿ? ಅಕಸ್ಮಾತ್ ಮುರ್ಗ ಏನಾದ್ರೂ ಸಿದ್ಧಾರ್ಥ್ ಕೈಲಿ ಸಿಕ್ಕಾಕೊಂಡು ಎಲ್ಲ ವಿಷಯ ಬಾಯ್ ಬಿಟ್ರೆ ನಮ್ ಕತೆ ಮುಗೀತು. ನಾವ್ ಆ ಕ್ಷಣನೇ ಸತ್ ಹೋದ್ವಿ ಅಂತ ಅಂದ್ಕೋ. ಅದ್ಯಾಕೆ ಹಾಗೆ ಹೇಳ್ತೀಯ? ಅಕಸ್ಮಾತ್ ನೀನ್ ಹೇಳಿದ್ ನಿಜ ಆದ್ರೆ ಸಾಯೋದ್ ನಾವಲ್ಲ ಅವರು. ನಮ್ ರಹಸ್ಯನೆಲ್ಲ ತಿಳ್ಕೊಂಡವ್ರು ಯಾರು ಜೀವಂತ ಇರಲ್ಲ. ನೀನು ನಾನ್ ಹೇಳಿದಾಗೆ ಮಾಡಿದೆ ತಾನೆ? ಏನು ಮರ್ತಿಲ್ಲ ತಾನೆ? ಯಾವ್ದು ಮರ್ತಿಲ್ಲ, ಎಲ್ಲದಕ್ಕೂ ರೆಡಿ ಆಗಿ ಬಂದಿದ್ದೀನಿ. ಸರಿ, ನೀನಲ್ಲಿ ಹೋಗು. ಆ ಇಬ್ರು ಹುಡುಗ್ರನ್ನ ಹೇಗೋ ಮ್ಯಾನೇಜ್ ಮಾಡು. ನಾನು ನಮ್ಮ ಹುಡುಗ್ರನ್ನ ಕರ್ಕೊಂಡು ಹೊರಡ್ತೀನಿ. ನಾವು ಮಾತಾಡ್ಕೊಂಡಿದ್ದೀವಲ್ಲ, ಅದೇ ಸ್ಪಾಟಲ್ಲಿ ಇರ್ತೀನಿ. ಯಾವುದಕ್ಕೂ ಅಲ್ಲಿ ಹೋಗಿ ಪರಿಸ್ಥಿತಿ ನೋಡ್ಕೊಂಡು ನನಗೆ ಫೋನ್ ಮಾಡು. ಸರಿ. ರಕ್ತದ ಕಲೆ ಅಂಟಿಸ್ಬಾರ್ದು. ಎಲ್ಲ ಕೆಲಸನೂ ಸೇಫ್ ಆಗಿ ಮಾಡಬೇಕು ಅಂತ ಅನ್ಕೋತೀನಿ. ಆದ್ರೆ ಇವ್ರು ಯಾರು ಅದಕ್ಕೆ ಅವಕಾಶನೇ ಕೊಡಲ್ಲ.